ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ಸಂಡೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ಇವತ್ತು ಸ್ಪೆಷಲ್ ಬಂದ್ಬಿಟ್ಟು ಚಿಕನ್ ಅಲ್ಲಿ ಏನಾದ್ರೂ ಒಂದು ಸ್ಪೆಷಲ್ ರೆಸಿಪಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದೇನ್ ಮಾಡ್ತೀನಿ ಏನು ಅನ್ನೋದನ್ನ ನೀವು ವಿಡಿಯೋನ ಎಂಡ್ವರೆಗೂ ನೋಡಿ. ಓಕೆ, ಹಾಗೆ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋನ ಎಂಡ್ವರೆಗೂ ನೋಡಿ, ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬನ್ನಿ. ಫೈನಲಿ ಯೋಚನೆ ಮಾಡಿದೆ, ಗೀ ರೈಸ್ ಮಾಡಿಬಿಟ್ಟು ಚಿಕನ್ ಕರಿ ಮಾಡೋಣ, ತುಂಬ ಸಿಂಪಲ್ಲಾಗಿ ಬೇಗ ಅಂತಂದ್ಬಿಟ್ಟು. ಜೊತೆ ಕಬಾಬ್ ಬೇಕು ಅಂದರೆ ಹಾಕ್ಕೊಳ್ಳೋಣ, ಇಲ್ಲಾಂತ ಕಲಸಿಕ್ಬಿಟ್ರೆ ಮಿಕ್ಸ್ ಮಾಡಿಟ್ರೆ ಈವ್ನಿಂಗ್ ಬೇಕಾದರೂ ಹಾಕ್ಕೋಬೋದು ಅಂತ. ಸೊ ಫೈನಲಿ ಡಿಸೈಡ್ ಮಾಡಿ ಆಗಿದೆ ಅಲ್ವಾ ಇನ್ನೇನು ಗೀ ರೈಸು ಅಂತ. ತುಂಬ ಬೇಗ ಆಗುತ್ತೆ. ನಾನು ಯಾವ ರೀತಿ ಮಾಡ್ತೀನಿ ಅದನ್ನು ನೀವು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಖಂಡಿತ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಎವ್ರಿ ಸಂಡೇ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಫಿಶು ಆ ಥರ ಮಾಡ್ತಾನೆ ಇರ್ತೀವಿ. ಸೊ ಈ ಥರ ಗ್ರೇವಿ, ಸೈಡ್ ಗ್ರೇವಿ ಜೊತೆಗೆ ಗೀ ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ತುಂಬಾ ಟೇಸ್ಟಿ ಆಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ನಾನಿಲ್ಲಿ ಕಬಾಬ್ಗೆ ಅಚ್ಚು ಕಬಾಬ್ ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕೆ ಕಬಾಬ್ಗೆ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಸಾರಿಗೆ ಸ್ವಲ್ಪ, ಚಿಕನ್ ಕರಿಗೆ ಸ್ವಲ್ಪ, ಮತ್ತು ಕಬಾಬ್ಗೆ ಸ್ವಲ್ಪ ಅಂತಂದ್ಬಿಟ್ಟು ಸಪ್ರೇಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಕಬಾಬ್ ಜಾಸ್ತಿ ಇದ್ರೂ ಕೂಡ ನೆಕ್ಸ್ಟ್ ಡೇಗೆ ಯೂಸ್ ಮಾಡ್ಕೊಬೋದು, ತುಂಬ ಟೇಸ್ಟಿ ಆಗಿರುತ್ತೆ. ಹಾಗೆ ನೆಂದಿ ಚೆನ್ನಾಗಿ ಮ್ಯಾಗಿನೇಟ್ ಆಗಿಬಿಟ್ಟು ತುಂಬ ಟೇಸ್ಟಿ ಆಗಿರುತ್ತೆ. ಅಚ್ಚುಗಂತೂ ತುಂಬಾ ಇಷ್ಟ. ಸೊ ಓಕೆ, ಇವಾಗ ಗೀ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಗೀ ರೈಸ್ ಅಂದಮೇಲೆ ತುಪ್ಪ ಹಾಕಲೇಬೇಕಾಗುತ್ತೆ. ಒಂದು ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಎರಡನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸೊ ನಿಮಗೆ ಇದು ನೋಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಚೆಕ್ ಮಾಡಿ. ಸೊ ಸ್ವಲ್ಪ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಖಾರ ಇರಲಿ, ಸ್ವಲ್ಪ ಸ್ಪೈಸಿ ಆಗಿದ್ರೆ ಚೆನ್ನಾಗಿರುತ್ತೆ. ಸೊ ಆಮೇಲೆ ಟೊಮೊಟೊ, ಒಂದೇ ಒಂದು ಟೊಮೊಟೊ, ನಾಟಿ ಟೊಮೊಟೊ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನೂ ಕೂಡ ಒಂದೊಂದು ಕಟ್ ಹಾಕ್ಕೊಂಡಿದ್ದೀನಿ. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೈ ಆಗಲಿ ಅಂತ ಸಾಲ್ಟು, ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಬಿಟ್ಟು ನೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ನೀವು ಎಷ್ಟು ಹಾಕಿ ಹಾಕ್ಕೊತಾ ಇದ್ದೀರಾ, ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಅಕ್ಕಿನ ಹಾಕ್ಕೊಂಡು ಕುದಿ ಬಂದಮೇಲೆ ಇವಾಗ ರೈಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬಾ ಈಸಿ, ಬೇಗ ಆಗೋಗುತ್ತೆ, ಟೇಸ್ಟ್ ಕೂಡ ಅಷ್ಟೇ ಎಮ್ಮಿ ಆಗಿರುತ್ತೆ. ಒಂದ್ಸತಿ ಡೆಫಿನೆಟಾಗಿ ಟ್ರೈ ಮಾಡಿ, ನನ್ನ ಸ್ಟೈಲಲ್ಲಿ ಮಾಡಿರುವಂಥ ಈ ಗೀ ರೈಸ್ನ ಒಂದ್ಸತಿನಾದರೂ ಟ್ರೈ ಮಾಡಿ. ಓಕೆನಾ? ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಶೇರ್ ಮಾಡಿ. ನೆಕ್ಸ್ಟು ನಾನಿಲ್ಲಿ ಆ ಕಡೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಚಿಕನ್ ಕರಿ ಮಾಡೋದಕ್ಕೆ ಅಂತಂದ್ಬಿಟ್ಟು. ಚಿಕನ್ ಕರಿನ ನಾನು ಫುಲ್ಲು ಟೋಟಲ್ ಏನು ಮಸಾಲೆ ಹಾಕ್ತೀನಿ ಅನ್ನೋದನ್ನ ಒಂದು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ ನನ್ನ ಚಾನಲಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ. ಸೊ ಈರುಳ್ಳಿ ಸ್ವಲ್ಪ ಹಾಕ್ಕೊಂಡು ಚಿಕನ್ಗೆಲ್ಲ ಹಾಕ್ಕೊಂಡಾದ್ಮೇಲೆ ನಾನು ರುಬ್ಬೋದಕ್ಕೆಲ್ಲ ಹಾಕಲ್ಲ, ಒಂದೊಂದು ಸತಿ ಹಾಕ್ತೀನಿ, ಒಂದೊಂದು ಸತಿ ಹಾಕಲ್ಲ. ಖಾರದ ಪುಡಿ, ಧನಿಯಾ ಪುಡಿ ಹಾಗೆ ಹಾಕ್ಕೊತೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ನಾನು ರುಬ್ಬಿರುವಂಥ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ನಿಮ್ಮ ಚಿಕನ್ ಕರಿ ರೆಡಿ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ನಾನು ಕಬಾಬು ಕೂಡ ಕಲಸ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ, ಸ್ವಲ್ಪ ಸಾಲ್ಟು, ಆಮೇಲೆ ತೇಜು ಚಿಕನ್ ಕಬಾಬ್ ಪೌಡರ್ ಬರುತ್ತಲ್ಲ ಅದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನನಗೆ ಕೊತ್ತಂಬರಿ ಫ್ಲೇವರ್ ಇಷ್ಟ ಆಗುತ್ತೆ, ಕರ್ಬೇವಿನ ಸೊಪ್ಪು ಅಷ್ಟೊಂದು ಫ್ಲೇವರು, ಸ್ವಲ್ಪ ನೆಂದಾದಮೇಲೆ ಅದರ ಫ್ಲೇವರ್ ಬೇರೆ ಥರನೇ ಬರ್ತಿರೋದು. ಸೊ ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮ್ಯಾಗ್ನೇಟ್ ಮಾಡಿ ಇಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಅಷ್ಟರಲ್ಲಿ ನಾನು ಚೆಕ್ ಮಾಡ್ಕೊತಾ ಇದ್ದೀನಿ ಚಿಕನ್ ಕರಿನ ಯಾವ ರೀತಿ ಬಂದಿದೆ ಅಂತ. ಫೈನಲಾಗಿ ರೆಡಿಯಾಗಿದೆ. ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಕೂಡ ಸ್ವಲ್ಪ ಗಟ್ಟಿ ಆಗುತ್ತಲ್ಲ, ಸೊ ಅದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಬಿಟ್ಟು ಆಫ್ ಮಾಡಿಕೊಂಡೆ. ಈಗ ನಮ್ಮ ಗೀ ರೈಸ್ ನೋಡಿ, ಬಿಸಿ ಬಿಸಿ ಗೀ ರೈಸ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ, ಉದ್ರುದ್ರಾಗಿ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಡೆಫಿನೆಟಾಗಿ ಟ್ರೈ ಮಾಡಿ. ಹಾಗೆ ಚಿಕನ್ ಕರಿನೂ ಕೂಡ ಸರ್ವ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ, ತುಂಬ ಟೇಸ್ಟಿಯಾಗಿ. ಸೊ ಓಕೆ ಗೈಸ್, ಫೈನಲಿ ಕುಕಿಂಗ್ ಎಲ್ಲ ಮುಗೀತು. ಸೊ ತೋರಿಸ್ತೀನಿ, ಸೊ ಸ್ವಲ್ಪ ಸರ್ವ್ ಮಾಡಿದ್ದೀನಿ, ಯಾವ ಥರ ಬಂದಿದೆ ಅಂತಂದ್ಬಿಟ್ಟು ನಿಮಗೂ ಕೂಡ ಶೇರ್ ಮಾಡ್ತೀನಿ, ಬನ್ನಿ. ಸೊ ನೋಡಿ, ಇದು ವೈಟು ಗೀ ರೈಸು, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ, ಟ್ರೈ ಮಾಡ್ಬೋದು. ಈಗ ಹೊಚ್ಚು ಕೂಡ ರಿವ್ಯೂ ಹೇಳ್ತಾಳೆ ಹೆಂಗಿದೆ ಅಂತ. ಸೊ ಇದು ಒಂದು ಚಿಕನ್ ಕರಿ ಅಂತೂ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡಿದೆ, ಸಖತ್ ಚೆನ್ನಾಗಿ ಬಂದಿದೆ ನೋಡೋದಕ್ಕೆ ಮಾತ್ರ. ಟೇಸ್ಟ್ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತಂದ್ಬಿಟ್ಟು ಹೇಳೋ ಸತಿ ಹೇಳ್ತೀನಿ. ಸೊ ಇದೊಂದು ತುಂಬ ಚೆನ್ನಾಗಿದೆ. ಸೊ ಅಚ್ಚುಗೋಸ್ಕರ ಸರ್ವ್ ಮಾಡಿಟ್ಟಿದ್ದೀನಿ, ನೋಡ್ಬೋದು. ಇಲ್ಲಿ ಸರ್ವ್ ಮಾಡಿಟ್ಟಿದ್ದೀನಿ ಚಿಕನ್ ಗ್ರೇವಿ ವಿತ್ ಪ್ಲೈನ್ ಗೀ ರೈಸ್ ಜೊತೆ, ತುಂಬ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಬಿರಿಯಾನಿಲಿ ಹೆವಿ ಮಸಾಲೆ ಹಾಕಿರ್ತೀವಿ, ಸೊ ಇದರಲ್ಲಿ ಬಂದ್ಬಿಟ್ಟು ಮೈಲ್ಡ್ ಆಗಿರುತ್ತೆ ಮಸಾಲೆ. ಸೊ ನೀವು ಡೆಫಿನೆಟಾಗಿ ಟ್ರೈ ಮಾಡ್ಬೋದು. ರೆಸಿಪಿನ ಶಾರ್ಟ್ಸಲ್ಲೂ ಹಾಕಿರ್ತೀನಿ, ಫುಲ್ ವಿಡಿಯೋದಲ್ಲೂ ಹಾಕಿರ್ತೀನಿ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ನೀವು ಅದರಲ್ಲಿ ಚೆಕ್ ಮಾಡ್ಬೋದು. ಸೊ ಓಕೆ, ಬನ್ನಿ ಇವಾಗ ಒಚ್ಚುಗೆ ಕೊಡೋಣ ಟೇಸ್ಟ್ ಹೇಗಿದೆ ಅಂತ. ಸೊ ಆ್ಯಕ್ಚುಲಿ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಎವ್ರಿ ಸಂಡೇ ಮಾಡ್ತಾನೆ ಇರ್ತೀನಲ್ಲ, ಸೊ ಹೊಸದಾಗಿ ಹೋಟೆಲ್ ಓಪನ್ ಆಗಿದೆ ಅಂತಂದ್ಬಿಟ್ಟು ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದು. ದೋಸೆ ಸೆಂಟರ್ ಅಂತ ಒಂಚೂರು ಚೆನ್ನಾಗಿರಲಿಲ್ಲ, ಸರಿ ಅಂತಂದ್ಬಿಟ್ಟು ಗಂಗಾವ್ರು ನಮಗೆ ಚಿಕನ್ ತಂದುಕೊಟ್ಬಿಟ್ಟು ಹೋದರು ಮಧ್ಯಾಹ್ನ ಮಾಡ್ಕೊಳ್ಳಿ ಅಂತ. ಯಾಕಂದರೆ ಅವ್ರ ಕೆಲಸ ಇರುತ್ತಲ್ಲ, ಅವ್ರೇನು ಬರಲ್ಲ ಅಂತ. ಅದಕ್ಕೆ ನಾನು ಸಿಂಪಲಾಗಿ ಮಾಡೋಣ, ನಾನು ಹಚ್ಚು ಇಬ್ಬರೇ ಅಲ್ವಾ, ಆಮೇಲೆ ನೈಟಿಗೆ ನಾವು 3 ಜನಕ್ಕೆ ಅಲ್ವಾ ಅಂತಂದ್ಬಿಟ್ಟು ಸಿಂಪಲಾಗಿ ಮಾಡೋಣ. ಜಾಸ್ತಿ ಸ್ಟ್ರೈನು ಆಗಬಾರ್ದು, ಯಾವಾಗಲೂ ಬರೀ ಬಿರಿಯಾನಿ ತೋರಿಸ್ತಾನೆ ಇರ್ತೀನಿ. ಒಂದ್ಸತಿ ವೀಡಿಯೋ ಕೂಡ ಶೂಟ್ ಮಾಡ್ಕೊಂಡಂಗೆ ಆಗುತ್ತೆ ಅಂತಂದ್ಬಿಟ್ಟು ಗೀ ರೈಸ್ ಮತ್ತು ಚಿಕನ್ ಕರಿ ಕಬಾಬ್ ಮಾಡಿದೆ. ಬಟ್ ಕಬಾಬು ಮಾಡಲಿಲ್ಲ ಇವಾಗ ಮಧ್ಯಾಹ್ನ, ಯಾಕೆ ಅಂತಂದರೆ
ವಚ್ಚುಗೆ ಬೆಳಗ್ಗೆ ತಿಂದಿದ್ದೆ ಆ ಹಾರಿಬಲ್ ದೋಸೆ, ಪಲಾವು, ಟೊಮೊಟೊ ಬಾತು, ಆಮೇಲೆ ಬೆಣ್ಣೆ ದೋಸೆ, ಬಾವಣಗೆರೆ ಬೆಣ್ಣೆ ದೋಸೆ ಅಂತ ಮಾಡಿದ್ದಾರೆ. ಅದು ಮೇನ್ ಚೆನ್ನಾಗಿರುತ್ತೆ, ನಾವು ಕುಣಿಗಲ್ ಹತ್ರ ತಿಂತೀವಿ ಆ ಥರ ಇರುತ್ತೆ ಅಂತ ಹೋದರೆ ಹಾರಿಬಲ್ ಆಗಿತ್ತು. ಇಟ್ಸ್ ಓಕೆ, ಮನಿ ಪ್ಲ್ಯಾಂಟ್ನ ತೋರಿಸಿ ಅಂತ ಹೇಳಿದ್ರಿ, ಸೊ ಅದಕ್ಕೆ ಮನಿ ಪ್ಲ್ಯಾಂಟ್ ತೋರಿಸ್ತಾ ಇದ್ದೀನಿ. ಆಮೇಲೆ ಮೇಲ್ಗಡೆ ಓಪನ್ ಇದೆಯಲ್ಲ, ನಿಮಗೇನು ಪ್ರಾಬ್ಲಮ್ ಆಗಲಿ, ಇದು ಬಾಲ್ಕನಿಗೆ ಗೇಟ್ ಇದೆ ಗೈಸ್, ಏನು ಪ್ರಾಬ್ಲಮ್ ಆಗಲ್ಲ. ಸೊ ಅದು ತೋರಿಸ್ತೆ, ಏನೂ ಹಾಕಲ್ಲ ನಾನು ಮನಿ ಪ್ಲ್ಯಾಂಟ್ಗೆ, ಅದು ಸಣ್ಣ ಪರ್ಫೆಕ್ಟಾಗಿ ಬರುತ್ತೆ. ಆಮೇಲೆ ನೀರು ಕೂಡ ಮಳೆ ಬಂದಾಗ ತುಂಬ ಚೆನ್ನಾಗಿ ಬರುತ್ತೆ, ಅದರಿಂದ ಅದು ಚೆನ್ನಾಗಿ ಬೆಳ್ಕೊಂಡಿದೆ. ಈ ಗಿಡಗಳು ಅಷ್ಟೇ ತುಂಬ ಚೆನ್ನಾಗಿ ಬೆಳ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಿ ನಾನು ವಚ್ಚುಗೇನೋ ಸ್ಕೂಲಲ್ಲಿ ಪ್ರೋಗ್ರಾಮ್ ಇದೆ ಅಂತ ಅಂದ್ಬಿಟ್ಟು ಸ್ಲೀವ್ ಲೆಸ್ ಇದೆ ಅವಳ ಹತ್ರ ಫ್ರಾಕು, ಸೊ ಅದಕ್ಕೆ ನಾನು ಸ್ಲೀವ್ ಲೆಸ್ ಹಾಕೊಂಡು ಹೋಗಲ್ಲ ಅಂತಂದ್ಬಿಟ್ಟು ಸ್ಲೀವ್ ಹಾಕೊಂಡು ಹೋಗೋಣ ಅಂತ ಸ್ಲೀವ್ ತೊಗೋಬೇಕು, ಅದಕ್ಕೆ ಹೋಗ್ತಾ ಇದ್ದೀವಿ. ಬ್ಲ್ಯಾಕ್ ಒಂದು, ಗ್ರೀನ್ ಒಂದು, ಸೊ ಎರಡಕ್ಕೂ ಹಾಕೋಣ, ಯಾವ ಚೆನ್ನಾಗಿ ಕಾಣಿಸಿದ್ರೆ ಅದು ಹಾಕ್ಕೊಂಡು ಹೋಗ್ತಾಳೆ ಅಂತಂದ್ಬಿಟ್ಟು. ಸೊ ಫೈನಲಿ ಹಾಂ, ಇವಾಗ ನಾನು ಅಚ್ಚು ಹೋಗಿ ಬರ್ತೀವಿ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ ಯಾವ ಸ್ಲೀವು ಯಾವ ಥರ ಅಟ್ಯಾಚ್ ಮಾಡಿದ್ದೀನಿ ಅಂತ. ಸೊ ನಾನು ಅವ್ರ ಹತ್ರನೇ ಒಂದು ಅಟ್ಯಾಚ್ ಮಾಡಿಕೊಂಡೆ, ಅವ್ರು ಅಟ್ಯಾಚ್ ಮಾಡಬೇಕಾದ್ರೆ ನಾನು ನೋಡಿದ್ನಲ್ಲ ಯಾವ ಥರ ಇತ್ತು ಅಟ್ಯಾಚ್ ಮಾಡಿದ್ರು, ಫೋಲ್ಡಿಂಗ್ ಮಾಡಿ ಕಟ್ ಮಾಡಿ ಅಂತ. ಆಮೇಲೆ ಇನ್ನೊಂದು ನಾನೇ ಮನೆಗೆ ಬಂದು ನನ್ನ ಮಿಷನ್ ತೊಗೊಂಡಿದ್ನಲ್ಲ ಅದರಲ್ಲಿ ಕಟ್ ಮಾಡಿ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ತುಂಬ ಜನ ಕೇಳ್ತಿದ್ರಿ ಏನು ಹೊಲ್ದಿರಿ ಮೇಡಮ್ ಅದರಲ್ಲಿ ನೀವು ಯೂಟ್ಯೂಬಲ್ಲಿ ನೋಡ್ಕೊಂಡು ಅಂತ. ಡೆಫಿನೆಟಾಗಿ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ತುಂಬಾ ಚೆನ್ನಾಗಿ ಹೊಲ್ದಿದ್ದೀನಿ, ಎಷ್ಟು ಚೆನ್ನಾಗಿ ಹೊಲ್ದಿದ್ದೀನಿ ನನಗೆ ಖುಷಿಯಾಗುತ್ತೆ. ಅದಾದಮೇಲೆ ಏನು ಬೇಡ ಮಮ್ಮಿ ನಂಗೆ ಐಸ್ ಕ್ರೀಮ್ ಕೊಡಿಸು ಅಂತ ಹೇಳಿದ್ಲು ವಚ್ಚು. ಸೊ ಅದು ಫಿಟ್ ಅಂದರೆ ಅಟ್ಯಾಚ್ ಮಾಡಿಸ್ಕೊಂಡು ಸ್ಲೀವ್ಸ್ ಫ್ಯಾಬ್ರಿಕ್ ತೊಗೊಂಡು ಅಟ್ಯಾಚ್ ಮಾಡಿಸ್ಕೊಂಡು ಬಂದ್ವಿ. ಸೊ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತಂದ್ಬಿಟ್ಟು, ಇದು ಹೊಸ ಬೇಕ್ರಿ, ತುಂಬ ಚೆನ್ನಾಗಿರುತ್ತೆ ಪ್ರಾಡಕ್ಟು, ಸ್ನ್ಯಾಕ್ಸ್ ಕೂಡ ಸಿಗುತ್ತೆ. ನಾವು ಸ್ನ್ಯಾಕ್ಸ್ ಅಂತೂ ತಿನ್ನೋದೇ ಇಲ್ಲ ಬಿಡಿ, ಅಂದರೆ ಒಂದು ವರ್ಷದಲ್ಲಿ ಒನ್ ಟೈಮ್ ಇಲ್ಲ ಟೂ ಟೈಮ್ ತಿಂದರೆ ಜಾಸ್ತಿ, ಅದು ಹೊರಗಡೆ ಹೋದಾಗ. ನನ್ನ ಚಾನಲಲ್ಲಿ ನಿಜವಾಗ್ಲೂ ನಾವು ಸ್ನ್ಯಾಕ್ಸ್ ತಿನ್ನಕ್ಕೆ ಹೋಗಿದ್ದೀವಿ ಅಂತ ಒಂದು ವೀಡಿಯೋನೂ ಇರಲ್ಲ ಅನಿಸುತ್ತೆ. ಇದ್ದರೆ ಒಂದೋ ಎರಡೋ ನಮ್ಮ ವಿನೋದಿಯವ್ರು ಬಂದಾಗ ಆ ಥರ ಹೋಗಿರ್ತೀವಿ ಅಷ್ಟೇ, ಬಿಟ್ಟರೆ ನಾನು ನಮ್ಮ ಮನೆಯವರು ವಚ್ಚು ಆ ಥರ ನಾವು ಹೋಗೋದೇ ಇಲ್ಲ. ಜಾಸ್ತಿ ನಾನ್ ವೆಜೇ ತಿಂತೀವಿ, ಸ್ನ್ಯಾಕ್ಸು ಆ ಥರ ಅನ್ಹೆಲ್ದಿ ಏನು ತಿನ್ನೋದೇ ಇಲ್ಲ. ಸೊ ಅದಾದಮೇಲೆ ಮನೆ ಹತ್ರನೇ ಒಂದು ನಾಯಿ ಮರಿ ಬಂದಿತ್ತು, ಸೊ ಅದಕ್ಕೆ ಬಿಸ್ಕೆಟ್ ಹಾಕ್ತಾ ಇದ್ಲು ವಚ್ಚು. ವಚ್ಚುಗೆ ನಾಯಿ ಮರಿ ಅಂದರೆ ಪಂಚ ಪ್ರಾಣ, ಒಂಥರ ಬೀದಿ ನಾಯಿ ಆಗಿರಲಿ ಯಾವ ನಾಯಿ ಆದ್ರೂ ಅಷ್ಟೇ ಯಾವಾಗಲೂ ಕೇಳ್ತಾ ಇರ್ತಾಳೆ ಮಮ್ಮಿ ನನಗೊಂದು ಫ್ರೆಂಡ್ ಥರ ಕೊಡಿಸು ಕೊಡಿಸು ಅಂತ. ಅವಳನ್ನೇ ನನಗೆ ನೋಡ್ಕೊಳಕ್ಕಾಗಲ್ಲ, ಇನ್ನು ಅದನ್ನು ಬೇರೆ ನೋಡ್ಕೋಬೇಕಲ್ಲ ಅಂತನ್ಬಿಟ್ಟು ಕೊಡಿಸಿಲ್ಲ ಅಷ್ಟೇ. ಆಮೇಲೆ ನಮ್ಮ ಓನ್ ಹೌಸ್ ಆದರೆ ನಾವು ಹೇಗೆ ಬೇಕಾದರೂ ಮೇಂಟೈನ್ ಮಾಡ್ಬೋದು, ರೆಂಟ್ ಹೌಸಲ್ಲಿ ಮಾಡೋಕ್ಕಾಗಲ್ಲ ಅಂತ ಅದೊಂದು ರೀಸನು. ನೆಕ್ಸ್ಟ್ ಇನ್ನೇನು ಮನೆಗೆ ಬಂದು ಸ್ವಲ್ಪ ಹೊತ್ತು, ಇನ್ನೇನು ಬಿಗ್ ಬಾಸ್ ಬರ್ತಿತ್ತು ಸಂಡೇ ಅಲ್ವಾ, ಆದರೆ ಸುದೀಪ್ ಸರ್ ಈ ಸೊ ಸುದೀಪ್ ಸರ್ ಬರಲ್ವಲ್ಲ, ಸೊ ಅವರ ತಾಯಿದು ಆ ಥರ ಆಗಿದ್ರು ಅದಕ್ಕೆ. ಸೊ ನಾನು ಸುದೀಪ್ ಸರ್ ಬರಬೇಕಾದ್ರೆ ಮಾತ್ರ ನೋಡು ಸಾಟರ್ಡೆ ಸಂಡೇ, ನನಗೆ ಅಷ್ಟೇ ಇಷ್ಟ. ಅವ್ರ ಮಾತು, ಅವ್ರ ಇನ್ಸ್ಪಿರೇಷನ್ ಥರ ಮಾತಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ, ಒಂಥರ ಒಗಟು ಥರ ಮಾತಾಡ್ತಾರೆ. ಕೆಲವೊಂದ್ಸತಿ ಅರ್ಥ ಮಾಡ್ಕೊಂಡಿರೆ ತುಂಬಾ ಅದರಲ್ಲಿ ಅರ್ಥ ಇರುತ್ತೆ. ಸೊ ಅದರಿಂದ ನನಗೆ ಸುದೀಪ್ ಸರ್ ಬಂದಾಗ ಡೆಫಿನೆಟಾಗಿ ನೋಡೇ ನೋಡ್ತೀನಿ. ಸೊ ಕಬಾಬ್ ಹಾಕಿದ್ವಿ, ಹೊಚ್ಚು ತುಂಬ ಇಷ್ಟ ಅಲ್ವಾ, ಸೊ ಬಂದ ತಕ್ಷಣ ಕಬಾಬ್ ಫ್ರೈ ಆಗಿತ್ತಂದ ಬಂದ್ಬಿಟ್ಟು ಟೇಸ್ಟ್ ನೋಡಿಬಿಟ್ಟು ಹೇಳ್ತಾ ಇದ್ದಾಳೆ ಫೈನಲಿ. ಸೊ ಇವತ್ತಿನ ಡೇ ಹೀಗಿತ್ತು, ಹೊಚ್ಚು ಕೂಡ ಸೂಪರ್ ಅಂತ ಹೇಳಿದ್ಲು ಕಬಾಬ್ನ. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ, ಬಾಯ್ ಬಾಯ್.